ಒಟ್ಟಲ್ಲಿ ನನ್ನ ಗೆಸ್ಟ್ ಅಪಿಯರೆನ್ಸ್ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ, ಅದೇ ಖುಷಿ. ಇವಾಗ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ಕೊಂಡು ಇದ್ಬಿಡೋ ಸಾಕು ಅನ್ಸುತ್ತಲ್ವಾ? ಜೀವ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಸಿನಿಮಾ ತುಂಬ ಕಲರ್ಫುಲ್ ಆಗಿದೆ, ಲವ್ ಇದೆ, ಮ್ಯಾರೇಜ್ ಇದೆ, ಡೈವರ್ಸ್ ಇದೆ, ಒಳ್ಳೆ ರಿಚ್ ಆಗಿ ತೆಗೆದವ್ರು ಇಂದ್ರಜಿತ್ ಸರ್, ನಾನೇ ವೆರಿ ಕಲರ್ಫುಲ್ ಫಿಲಮ್, ಅಲ್ಲಲ್ಲಲ್ಲಲ್ಲಿ ಬಿಟ್ಸ್ ಆ್ಯಂಡ್ ಪಿಚ್ಚರ್ಸ್ ಆಗಿ ತುಂಬ ಚೆನ್ನಾಗಿದೆ ಸಿನಿಮಾ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ರವಿಶಂಕರ್ ಪಾತ್ರ ತುಂಬ ಇಷ್ಟ ಆಯಿತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ಆ ಸಾಧು ಕಕ್ಲ ಪೋರ್ಷನ್ ತುಂಬ ಚೆನ್ನಾಗಿದೆ, ಕಾಮಿಡಿ ಅಲ್ಲಲ್ಲಿ ತುಂಬ ಪ್ಲಸ್. ಅದ್ರ ಮಧ್ಯೆ ನಂದು ಸ್ವಲ್ಪ ಮೆಸೇಜ್ ಕೊಟ್ಕೊಂಡು ಓಡೋವಂಥ ಕ್ಯಾರೆಕ್ಟ್ರು, ಚಿಕ್ಕ 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 ಮೆಸೇಜಸ್ಸು, ಎಲ್ಲಿ ಇವಾಗ ಗಂಡ ಹೆಂಡತಿಗಳ ಮಧ್ಯೆ ತುಂಬ ಬಿರುಕು ಬಿಡ್ತಾ ಇದೆ, ಅದ್ರ ಮಧ್ಯೆ ನನ್ನ ಪಾತ್ರ ಸ್ವಲ್ಪ ಪಾಸಿಟಿವ್ ತುಂಬಿಕೊಂಡು ಬರುತ್ತೆ. ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಪಿಕ್ಚರ್ ಅಲ್ಲಲ್ಲಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ಡೈರೆಕ್ಟ್ರೆ ಇನ್ಯಾರು ಮಾಡ್ತಾರೆ, ಬಿಗ್ಗೆಲ್ಲ ನಾನು ಮಾಡಿಸ್ಕೊಂಡಿದ್ದೀನಿ, ಬಟ್ ಎಲ್ಲ ಅವ್ರು ಮಾಡಿರೋದೆ. ಅವರು ಇಡೀ ಸಿನಿಮಾನ ತುಂಬ ಕಲರ್ಫುಲ್ ಆಗಿರೋಕೆ ಆಸೆ ಪಡ್ತಾರೆ. ನನಗೆ ಆ ಸಿನಿಮಾ ನೋಡಿದಾಗ ಅನಿಸಿದೆ ಅಂದರೆ ತುಂಬ ಕಲರ್ಫುಲ್ ಆಗಿ ಮಾಡ್ಕೊಂಡೋಗಿದ್ದಾರೆ, ತುಂಬ ಪ್ಲೆಸೆಂಟ್ ಆಗಿದೆ ಸಿನಿಮಾ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಸಿನಿಮಾ ಅಲ್ಲ. ಬನ್ನಿ ಸಿನಿಮಾ ನೋಡಿ, ಒಂದಷ್ಟು ಮೆಸೇಜ್ಗಳು, ಒಂದಷ್ಟು ಬುದ್ಧಿವಾದಗಳು, ಒಂದಷ್ಟು ಎಂಟರ್ಟೈನ್ಮೆಂಟ್ಗಳು, ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಇದೆ ತಮಾಷೆಗಳು ಇದೆ ಸಿನಿಮಾದ. ನಮ್ಮ ಅಭಿಮಾನಿಗಳು ನನ್ನ ಪಾತ್ರ ನೋಡಿ ಖುಷಿ ಪಡಿ, ತುಂಬ ಒಳ್ಳೊಳ್ಳೆ ವಿಷಯಗಳು ಹೇಳ್ತೀನಿ. ಮದುವೆ ಆದವ್ರಿಗೂ ಒಂದು ಒಳ್ಳೆ ವಿಷಯ ಹೇಳ್ತೀನಿ, ಮದುವೆ ಆಗೋರಿಗೂ ಒಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ ನೋಡಲಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದೇವಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.